ಬೆಳಗಾವಿಯ ಮಾಳಮಾರುತಿ ಗೋಕಾಕ್ ಯಮಕನ ಮರಡಿ ಕಿತ್ತೂರು ಸೇರಿ ಜಿಲ್ಲೆಯ 12 ಕಡೆ ಮನೆ ದೇವಸ್ಥಾನ ಕಳ್ಳತನ ಮಾಡಿದ ಮೂವರನ್ನ ಯಮಕನ ಮರಡಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ 18.59 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣ ಮತ್ತು ಕೃತಿಕೆ ಬಳಸಿದ ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಯಮಕನ ಮರಡಿ ಠಾಣೆ ವ್ಯಾಪ್ತಿಯ ಜಿನ್ರಾಲ್ ಕ್ರಾಸ್ ಬಳಿ ಅನುಮಾನಸ್ಪದವಾಗಿ ತಿರುಗಾಡುತ್ತಿದ್ದ ಅರಭಾವಿ ಗ್ರಾಮದ ಸಂತೋಷ್ ಗಂಗಾರಾಮ್ ವಡ್ಡರ್ ಎಂಬುವನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಕಳ್ಳತನದ ಪ್ರಕರಣಗಳು ಬಯಲಿಗೆ ಬಿದ್ದಿವೆ ಬಂಧಿತ ನೀಡಿದ ಸುಳಿವಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಹೆಡಿಕಲ್ ಡ್ಯಾಮ್ ಕ್ರಾಸ್ ಹತ್ತಿರ ಕೊಲ್ಲಾಪುರದ ವಿಶಾಲ್ ನರಸಿಂಗ್ ಶೇರ್ಖಾನ್ ಮತ್ತು ಕಳ್ಳತನ ಮಾಡಿದ ಆಭರಣ ಖರೀದಿಸಿದ ಕೊಲ್ಲಾಪುರದ ಗಿರೀಶ್ ಚಂದ್ರಕಾಂತ್ ಪೋದ್ದಾರ್ ಎಂಬುವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ 18.59 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣ ಮತ್ತು ಕೃತಿಕೆ ಬಳಸಿದ ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಬಂಧಿತರನ್ನು ಹುಕ್ಕೇರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಯಮಕನ ಮರಡಿ ಪಿಎಸ್ಐ ರಮೇಶ್ ಬಿ ಪಾಟೀಲ್ ನೇತೃತ್ವದಲ್ಲಿ ಬಿವಿ ನೇರ್ಲಿ ವಿಠಲ್ ನಾಯಕ್ ಎಲ್ವೈ ಕಿಲಾರಗಿ ಮಹೇಶ್ ಕರಗುಪ್ಪಿ ಆರ್ಆರ್ ಗಿಡ್ಡಪ್ಪಗೌಳ್ ಎಸ್ಎ ಶೇಖ್ ಮೈಲಾರ ಬೆನ್ನಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಯಮಕನ ಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ